ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಒಂದು ಮಹತ್ವದ ಮಾಹಿತಿ ನೋಡಿ ಜಿ ಪಿ ಎಸ್ ತೆರಿಗೆ ಸಂಬಂಧಿಸಿದಂತೆ ಒಂದು ಅಕ್ರಮ ಆರೋಪ ಕೇಳಿ ಬರ್ತಾ ಇದೆ ಏನಪ್ಪಾ ಅಂತಂದರೆ ಕಂಪ್ಲೀಟ್ ಆಗಿ ವಿಷಯ ನೋಡಿ ಪಿ ಎಸ್ ಐ ಆಲ್ರೆಡಿ ಈಗ ಒಂದು ಒಂದು ಬಂದಿದೆ ಅದನ್ನು ನಡೀತಾ ಇದೆ ತನಿಖೆ ಅದರ ಜೊತೆ ನೋಡಿ ಅದರ ಬೆನ್ನಲ್ಲೇ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕದಲ್ಲಿಯೂ ಅಕ್ರಮದ ವಾಸನೆ ಮೂಡಲಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ನೋಡಿ ಯಾಕೆ ಈ ಥರ ಕೊಟ್ಟಿದ್ದಾರೆ ಅಂತಂದರೆ ಏನು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸಲ ಇಲ್ಲಿದೆ ನೋಡಿ ಮ್ಯಾಟ್ರೋ ಹದಿನಾಲ್ಕು ಹದಿನೈದು ಸಾಲಿನಲ್ಲಿ ಈ ಅಕ್ರಮ ನಡೆದಿದೆ ಎಂದು ಹೇಳಲಾಗುತ್ತಿದ್ದು ನವೀನ್ ಕುಮಾರ್ ಬಿ ಎನ್ ಸಿದ್ದರಾಮಪ್ಪ ಬಿರಾದಾರ್ ಮಹೇಶ್ ಸುಸ್ಲಾದಿ ದೇವೇಂದ್ರ ನಾಯಕ್ ವಾಮ ಮಾರ್ಗದಲ್ಲಿ ನೇಮಕವಾದ ಶಿಕ್ಷಕರು ಈ ಬಗ್ಗೆ ಸಿ ಎಂ ಬೊಮ್ಮಾಯಿ ಸಚಿವ ನಾಗೇಶ್ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ ಇಲ್ಲಿವರೆಗೂ ಯಾವುದೇ ತನಿಖೆ ಆಗಿಲ್ಲ ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸಾಲಿನಲ್ಲಿ ಒಂದು ಏನು ಅಕ್ರಮ ಆಗಿತ್ತಂದರೆ ಒನ್ ರಿಷು ಟೂದಲ್ಲಿ ಯಾವುದೇ ಹೆಸರು ಇಲ್ಲದವರು ಮತ್ತು ಒನ್ ರಿಷೋ ಒನ್ ರಲ್ಲಿ ಯಾವುದೇ ಹೆಸರನ್ನು ಒಂದು ಲಿಸ್ಟಲ್ಲಿ ಇರದೇವ್ರವರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿತ್ತು ಯಾವ ರೀತಿ ಬಂದಿತ್ತು ಅಂತ ಯಾರಿಗೂ ಗೊತ್ತಿಲ್ಲ ಆದರೆ ಅದು ಅಪಾಯಿಂಟ್ಮೆಂಟ್ ಆರ್ಡರನ್ನ ತೆಗೆದುಕೊಂಡು ಆಲ್ರೆಡಿ ಈಗ ಸೇವೆಯನ್ನು ಸಲ್ಲಿಸ್ತಾ ಇಲ್ಲಿ ಕುಡಿಯುವರೆ ರಾಜ್ಯದಲ್ಲಿ ಅನೇಕ ಕಡೆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತೆ ಶಿಕ್ಷಕರು ಈ ಒಂದು ಪ್ರಕರಣ ನೋಡಿ ಆಯ್ಕೆ ಪಟ್ಟಿಯಲ್ಲಿ ಹೆಸರಿಲ್ಲದಿದ್ದರೂ ನೇಮಕ ಆದೇಶ ನೀಡಿ ಕ್ರಮ ಸೊ ಇದೇ ರೀತಿ ಅಕ್ರಮ ಒಂದು ಜಿ ಪಿ ಎಸ್ ಟಿ ಆರ್ನಲ್ಲಿ ಈಗ ಮೊನ್ನೆ ನಡೆ ಮೇನಲ್ಲಿ ನಡೆದಂಥ ಎಕ್ಸಾಮ್ನಲ್ಲಿ ಅಲ್ಲಿಯೂ ಆಗಿದೆ ಅಂತ ಮೇಲ್ನೋಟಕ್ಕೆ ಇವರು ಯಾರಪ್ಪ ಅಂದರೆ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರು ಒಂದು ಆರೋಪವನ್ನು ಮಾಡಿದ್ದಾರೆ ಸೊ ಅದರ ಬಗ್ಗೆ ಒಂದು ಅಭ್ಯರ್ಥಿಯಲ್ಲಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಅದರ ಜೊತೆ ನೋಡಿ ಈ ವರ್ಷದ ಮೇ ತಿಂಗಳಲ್ಲಿ ಹದಿನೈದು ಸಾವಿರ ಏನು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪರೀಕ್ಷೆ ಜರುಗಿದೆ ಅದರ ಫಲಿತಾಂಶ ಇನ್ನೂ ಬರಬೇಕಿದೆ ಅದರ ನಡುವೆ ಈ ರೀತಿಯ ಆರೋಪಗಳು ಪ್ರಾಮಾಣಿಕ ಅಭ್ಯರ್ಥಿಗಳಲ್ಲಿ ಭಯವನ್ನು ಸೃಷ್ಟಿಗೊಳಿಸುವಂತೆ ಮಾಡಿದೆ ಸೊ ಐ ಹೋಪ್ ಇದರಲ್ಲಿ ಯಾವುದೇ ಆಕ್ರಮ ಮಾಡದೆ ಒಂದು ನಿಯತ್ತಾಗಿ ಬರೆದಿರುವಂಥ ಅಭ್ಯರ್ಥಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಫ್ರೆಂಡ್ಸ್ ಹೆಚ್ಚಿನ ಮಾಹಿತಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಲ್ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಚ್ ಡೇ